ಇವಾಗ ರೆಡಿಯಾಗಿದೆ ಮೇಲ್ಕೋಟೆ ಪುಳಿಯೋಗರೆ. ನೀವು ಒಂದ್ಸತಿ ಟ್ರೈ ಮಾಡಿ. 2 ಟೇಬಲ್ ಸ್ಪೂನ್ ಆಯಿಲು, 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಸಾಸಿವೆ, 4 ಸ್ಪೂನ್ ಜೀರಿಗೆ, 3, 4, 1 ಸ್ಪೂನ್ ಮೆಣಸು. ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಇದಿಷ್ಟು ಸಾಕು. ಇದಕ್ಕೆ ನಾನು ಇವಾಗ ಧನಿಯಾ ಹಾಕ್ಕೊತೀನಿ. 4 ಸ್ಪೂನು ಜೀರಿಗೆ ಹಾಕಿರೋದ್ರಿಂದ 8 ಸ್ಪೂನ್ ಧನಿಯಾ ಹಾಕ್ಕೊತೀನಿ. 1, 2, 8. ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 2 ಕಡ್ಡಿ ಕರಿಬೇವು ಹಾಕ್ಕೊತೀನಿ. ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ನಾವು ಸಣ್ಣವರಿಲ್ಲೇ ಫ್ರೈ ಮಾಡ್ಕೋಬೇಕು, ಅವಾಗ ಸಿಹಿ ಎಲ್ಲ ಯಾವುದೇ ಕಾರಣಕ್ಕೂ ಪೌಡ್ರು ಕೂಡ ಬೇಗ ಹಾಳಾಗಲ್ಲ. ಇವಾಗ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1 ಬಟ್ಲಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊತಿದ್ದೀನಿ. ಎಷ್ಟು ಹುಣಸೆಹಣ್ಣಿನ ರಸ ಹಾಕ್ಬೋದಿವೋ ಅಷ್ಟು ಬೆಲ್ಲ ಹಾಕಬೇಕು. ನಾನು ಇದು ತುರಿದಿರೋ ಬೆಲ್ಲ, ಅದಕ್ಕೆ ನಿಮಗೆ ಕಮ್ಮಿ ಕಾಣಿಸ್ತಾ ಇದೆ. ಇದು 1/2 ಬಟ್ಲು ಬೆಲ್ಲ ಇದೆ, ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿ ಥಿಕ್ನೆಸ್ ಬರೋವರೆಗೂ ನಾವು ತಿರುಗಿಸ್ಕೊತಾ ಇರಬೇಕು. ನೋಡಿ ಇವಾಗ ಹುಣಸೆಹಣ್ಣು ಮತ್ತು ಬೆಲ್ಲ ಇವಾಗ ತಿರುಗಿಸ್ಕೊತಾ ಇದ್ದೆ, ಇವಾಗ ಈ ಅದಕ್ಕೆ ಬಂದಿದೆ. ಇನ್ನು ಸ್ವಲ್ಪ ಗಟ್ಟಿ ಬರಬೇಕು. ನೋಡಿ ಇವಾಗ ಗ್ರೇವಿ ರೆಡಿಯಾಗಿದೆ. ಅಂತ ಈ ಥರ ನಾವು ಎತ್ತಿದ್ರೆ ಈ ಥರ ಬೇಗ ಬೀಳಬಾರ್ದು, ನಿಧಾನಕ್ಕೆ ಈ ಥರ ಬೀಳಬೇಕು ಗೊಜ್ಜು ಬಂದು. ಇದಕ್ಕೆ ಇವಾಗ ನಾನು ಮಾಡಿಟ್ಕೊಂಡಿರೋ ಪುಳಿಯೋಗರೆ ಪೌಡ್ರ್ ಇದು ನೋಡಿ, ಈ ಥರ ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು. ಮಾಡಿರೋ ಪೌಡ್ರನ್ನು ಇವಾಗ ನಾನು ಹಾಕ್ಕೊತೀನಿ. ನನಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. 1, 2, 3, 4, 5, 6, 7, 8. ನಾನು 8 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುಣಸೆಹಣ್ಣಿನ ಗೊಜ್ಜು ಮತ್ತು ಪೌಡ್ರು ಎರಡು ಮಿಕ್ಸ್ ಆದಮೇಲೆ ಈ ಥರ ಆಗಿದೆ. ನಾವು ಈ ಗೊಜ್ಜಿಗೆ ಏನು ಒಗ್ಗರಣೆ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಇದನ್ನ ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಒಗ್ಗರಣೆ ಹಾಕ್ಲಿಕ್ಕೆ ಬಾಂಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಆಯಿಲ್ ಹಾಕ್ಕೊತಿದ್ದೀನಿ, ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ಜೊತೆಗೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇನೆ ಇವಾಗ ನಾನೊಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊತೀನಿ ಒಗ್ಗರಣೆಗೆ, ಸ್ವಲ್ಪ ಕರಿಬೇವು, ಗೊಜ್ಜಿನ ಜೊತೆನೇ ಹಾಕ್ಬಿಟ್ರೆ ಇದೆಲ್ಲ ಮೆತ್ತ ಹೋಗೋಗ್ಬಿಡುತ್ತೆ. ಅದಕ್ಕೆ ನಾವು ಗೊಜ್ಜನ್ನ ರೆಡಿ ಮಾಡ್ಕೊಂಡು ಅದಾದ ನಂತರನೇ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಆವಾಗ ನಿಮ್ಗೆ ತಿನ್ನೋಕ್ಕೆ ಆವಾಗ ಕ್ರಂಚಿಯಾಗಿರುತ್ತೆ. ಇಲ್ಲಾಂದರೆ ಮೆತ್ತಗಾಗ್ಬಿಡ್ತವೆ ಬೇಗನೆ ಹಾಕ್ಬಿಟ್ರೆ ನಾವು. ಇವಾಗ ಒಗ್ಗರಣೆ ಕೂಡ ರೆಡಿ ಆಯಿತು, ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡೋಣ. ಈಗ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ಒಗ್ಗರಣೆನ ಇದ್ರ ಜೊತೆಗೆ ಮಿಕ್ಸ್ ಮಾಡೋಣ.
ನಾನು ಸ್ಟವ್ನ ಆಫ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ, ಯಾಕಂದರೆ ಅದೇ ಬಿಸಿಲು ಇದೆಲ್ಲ ಮೆತ್ತಗಾಗುತ್ತಿದೆ. ಇವಾಗ ಇಷ್ಟೇ ನಮ್ಮ ಮೇಲ್ಕೋಟೆ ಪುಳಿಯೋಗರೆ ರೆಡಿಯಾಗಿದೆ. ಗುಜ್ಜು ನಾವೇಗೆ ಇವಾಗ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿಂತಾ ಇರೋದೆ. ಬನ್ನಿ ಇವಾಗ ರೈಸ್ಗೆ ಮಿಕ್ಸ್ ಮಾಡಿ ಒಂದು ತೋರಿಸ್ತೀನಿ. ನಾನು ಇದಕ್ಕೆ ಉಪ್ಪು ಸೇರಿಸಿರಲಿಲ್ಲ, ಆದ್ದರಿಂದ ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ. ಲಾಸ್ಟಿಗೆ ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಇವಾಗ ನಮ್ಮ ಮೇಲ್ಕೋಟೆ ಪುಳಿಯೋಗರೆ ರೆಡಿಯಾಗಿದೆ. ಇದು ಯಾಕೆ ಈ ಕಲರ್ ಇದೆ ಅಂದರೆ, ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಬೆಳೆಸಿದ್ದೀವಿ, ನಂತರ ನಾವು ಹೊಸ ಹುಣಸೆಹಣ್ಣು ಹಾಕಿದ್ದೀವಿ. ಆ ಕಪ್ಪು ಹುಣಸೆಹಣ್ಣು ಹಾಕಿದರೆ ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ರೆಡಿಯಾಗಿದೆ ಮೇಲ್ಕೋಟೆ ಪುಳಿಯೋಗರೆ, ನೀವು ಒಂದು ಸತಿ ಟ್ರೈ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.